ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇರುವ ಡಿಫ್ರೆನ್ಸ್ ಮತ್ತು ಏನೇನು ಅಡ್ವಾಂಟೇಜ್, ಏನೇನು ಯಾವ ರೀತಿ ಯೂಸ್ ಮಾಡ್ತಾರೆ ಮತ್ತು ಯಾವ ರೀತಿ ವರ್ಕಿಂಗ್ ಮಾಡುತ್ತೆ ಅಂತ ಈ ವಿಡಿಯೋದ ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ, ಲಾಸ್ಟ್ ಗಂಟ ಫುಲ್ಲಾಗಿ ನೋಡಿ ಫ್ರೆಂಡ್ಸ್, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೂ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವೈರಿಂಗ್ ವೀಡಿಯೋಸ್ನ, ಅಂದರೆ ರೂಫ್ಗೆ ಯಾವ ರೀತಿ ಪೈಪ್ನ ಹಾಕೋದು ಅಂತ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡಿದ್ನಿ. ಸೊ ಪಾರ್ಟ್ 1 ಪಾರ್ಟ್ 2 ಅಂತ 2 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅದೇ, ಮೇಲ್ಗಡೆ ಐಕಾನಲ್ಲೂ ಕೂಡ ಲಿಂಕ್ ಕಾಣುತ್ತೆ ಫ್ರೆಂಡ್ಸ್. ಸೊ ಇವಾಗ ಈ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇರುವ ಡಿಫ್ರೆನ್ಸ್ನ ಬಗ್ಗೆ ನೋಡೋಣ ಫ್ರೆಂಡ್ಸ್. ಸೊ ಒಂದು ಟ್ರಾನ್ಸ್ಫಾರ್ಮರ್ ಅಂದರೆ ಏನಂತ ಫಸ್ಟ್ ನೋಡ್ಬಿಡೋಣ. ಸೊ ಟ್ರಾನ್ಸ್ಫಾರ್ಮರ್ ಅಂದರೆ ಒಂದು ಸ್ಟಾಟಿಕ್ ಡಿವೈಸ್ ಅಥವಾ ಪ್ಯಾಸಿವ್ ಎಲೆಕ್ಟ್ರಿಕಲ್ ಡಿವೈಸ್ ಅಂತ ಕರೀತಾರೆ. ಸೊ ಅದು ಏನು ಮಾಡುತ್ತೆ ಅಂದರೆ ಫ್ರೆಂಡ್ಸ್, ಎಲೆಕ್ಟ್ರಿಕಲ್ ಎನರ್ಜಿನ ಒಂದು ಸರ್ಕ್ಯೂಟಿಂದ ಅನದರ್ ಸರ್ಕ್ಯೂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಯಾವುದರ ಮುಖಾಂತರ ಅಂದರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ನ ಪ್ರಕ್ರಿಯೆ ಮೂಲಕ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ ಫ್ರೆಂಡ್ಸ್. ಸೊ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡಬೇಕು ಅಂದರೆ ಫ್ರೆಂಡ್ಸ್, ಸೊ ಇದು ಒಂದು ಟ್ರಾನ್ಸ್ಫಾರ್ಮರ್ನ ಇನ್ಸೈಡ್ ಪಾರ್ಟ್ ಫ್ರೆಂಡ್ಸ್. ಸೊ ಟೂ ವೈಂಡಿಂಗ್ ಇರುತ್ತೆ. ಒಂದು ಟ್ರಾನ್ಸ್ಫಾರ್ಮರ್ನ ಕನ್ಸಿಡರ್ ಮಾಡಿದ್ರೆ ಒಂದು ಪ್ರೈಮರಿ ವೈಂಡಿಂಗ್, ಇನ್ನೊಂದು ಸೆಕೆಂಡರಿ ವೈಂಡಿಂಗ್. ಸೊ ಆ ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ನ ಒಂದು ಕೋರ್ನ ಜೊತೆ ಲಿಂಕ್ ಮಾಡಿರ್ತಾರೆ, ಹಂಗಂದರೆ ಅಟ್ಯಾಚ್ ಮಾಡಿರ್ತಾರೆ. ಸೊ ಇವಾಗ ಪ್ರೈಮರಿ ವೈಂಡಿಂಗ್ಗೆ ನಾವು ಸಪ್ಲೈನ ಕೊಡ್ತೀವಿ, ಎಸಿ ಸಪ್ಲೈನ. ಸೊ ಅದು ಬಂದು ಮ್ಯಾಗ್ನೆಟಿಕ್, ದಟ್ ಮೀನ್ಸ್ ಫ್ಲೆಕ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಮ್ಯಾಗ್ನೆಟಿಕ್ ಫ್ಲೆಕ್ಸ್ನ. ಸೊ ಆ ಫ್ಲೆಕ್ಸ್ ಬಂದು ಈ ಕೋರ್ಗಳ ಮುಖಾಂತರ ಫ್ಲೋ ಆಗುತ್ತೆ ಫ್ರೆಂಡ್ಸ್, ಹಂಗಂದ್ರೆ ಲಿಂಕ್ ಆಗುತ್ತೆ. ಸೊ ಲಿಂಕ್ ಆದಾಗ ಸೆಕೆಂಡರಿ ವೈಂಡಿಂಗ್ನಲ್ಲಿ EMF ಪ್ರೊಡ್ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ಇದನ್ನ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರೀತಾರೆ ಫ್ರೆಂಡ್ಸ್. ಸರಿನಾ, ಪ್ರೈಮರಿ ವೈಂಡಿಂಗ್ಗೆ ಸಪ್ಲೈ ಕೊಡ್ತೀವಿ. ಸೊ ಪ್ರೈಮರಿ ವೈಂಡಿಂಗ್ನಲ್ಲಿ ಫ್ಲೆಕ್ಸ್ ಪ್ರೊಡ್ಯೂಸ್ ಆಗಿ ಅದು ಕೋರ್ಗಳಿಗೆ ಲಿಂಕ್ ಆಗುತ್ತೆ. ಸೊ ಅದರಿಂದ ಸೆಕೆಂಡರಿ ವೈಂಡಿಂಗ್ನಲ್ಲಿ EMF ಪ್ರೊಡ್ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ಇದೇ ಒಂದು ಟ್ರಾನ್ಸ್ಫಾರ್ಮರ್ನ ಬೇಸಿಕ್ ವರ್ಕಿಂಗ್. ಸೊ ಇವಾಗ ಇದರಲ್ಲಿ ಟೂ ಟೈಪ್ಸ್ ಇದೆ, ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಇನ್ನೊಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ. ಸೊ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂದರೆ ಪ್ರೈಮರಿ ವೈಂಡಿಂಗ್ನಲ್ಲಿ ಸ್ವಲ್ಪ ಕಾಯಿಲ್ ತುಂಬ ಕಡಿಮೆ ಇರುತ್ತೆ, ಆದರೆ ಸೆಕೆಂಡರಿ ವೈಂಡಿಂಗ್ನಲ್ಲಿ ಕಾಯಿಲ್ ತುಂಬ ಜಾಸ್ತಿ ಇರುತ್ತೆ, ಅಂದರೆ ನಂಬರ್ ಆಫ್ ಟರ್ಮ್ಸ್ ಫ್ರೆಂಡ್ಸ್. ಸೊ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದರೆ ಪ್ರೈಮರಿ ವೈಂಡಿಂಗ್ನಲ್ಲಿ ಟರ್ಮ್ಸ್ಗಳು ತುಂಬ ಜಾಸ್ತಿ ಇರುತ್ತೆ ಫ್ರೆಂಡ್ಸ್, ಸೆಕೆಂಡರಿ ವೈಂಡಿಂಗ್ನಲ್ಲಿ ಕಡಿಮೆ ಇರುತ್ತೆ ಟರ್ಮ್ಸ್ಗಳು, ಅಂದರೆ ಕಾಯಿಲ್ ಕಡಿಮೆ ಇರುತ್ತೆ, ಪ್ರೈಮರಿ ವೈಂಡಿಂಗ್ನಲ್ಲಿ ಕಾಯಿಲ್ ಜಾಸ್ತಿ ಇರುತ್ತೆ. ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಅಪ್ ಅಂದರೆ ಪ್ರೈಮರಿ ವೈಂಡಿಂಗ್ನಲ್ಲಿ ಕಾಯಿಲ್ ಕಡಿಮೆ ಇರುತ್ತೆ, ಸೆಕೆಂಡರಿ ವೈಂಡಿಂಗ್ನಲ್ಲಿ ಕಾಯಿಲ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಹಾಗೂ ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಬಂದು ಲೋ ವೋಲ್ಟೇಜ್ನ ಹೈ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡುತ್ತೆ ಫ್ರೆಂಡ್ಸ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಬಂದು ಹೈ ವೋಲ್ಟೇಜ್ನ ಲೋ ವೋಲ್ಟೇಜ್ಗೆ ಕನ್ವರ್ಟ್ ಮಾಡಿಕೊಡುತ್ತೆ ಫ್ರೆಂಡ್ಸ್. ಸೊ ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ನಾವು ಪವರ್ ಜನರೇಟಿಂಗ್ ಸ್ಟೇಷನಲ್ಲಿ ಯೂಸ್ ಮಾಡ್ತೀವಿ, ಈ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನ ಸಬ್ಸ್ಟೇಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಸ್ಟ್ರಕ್ಚರ್ನಲ್ಲಿ ಇರುವಂತಹ ಜಾಗದಲ್ಲಿ ನೋಡ್ತೀವಿ, ಮತ್ತು ಡಿಸ್ಟ್ರಿಬ್ಯೂಷನ್ ಪ್ರೈಮರಿ ಮತ್ತು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಲ್ಲಿ ನೋಡ್ತೀವಿ. ಸೊ ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಜಾಸ್ತಿ ಎಲ್ಲಿ ನೋಡ್ತೀವಿ ಅಂದರೆ ಪವರ್ ಜನರೇಟಿಂಗ್ ಸ್ಟೇಷನ್ನಲ್ಲಿ 11 KV ಅಥವಾ 13 KVನಲ್ಲಿ ಪವರ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಪವರ್ನ 440 KVಗೆ ಸ್ಟೆಪ್ ಅಪ್ ಮಾಡ್ತಾರೆ ಫ್ರೆಂಡ್ಸ್. ಏಕೆ ಅಂದರೆ 11 KV ಮತ್ತು ಹಂಗಂದರೆ ಪವರ್ ಜನರೇಟಿಂಗ್ ಸ್ಟೇಷನ್ನಲ್ಲಿ ಪವರ್ನ ಜನರೇಟ್ ಮಾಡುವಾಗ ಲೋ ವೋಲ್ಟೇಜ್ ಆಗಿರುತ್ತೆ ಹಾಗೂ ಹೈ ಕರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಈ ಒಂದು ರೀಸನ್ ಇಂದ ಸ್ಟೆಪ್ ಅಪ್ ಮಾಡಿದ್ರೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನಲ್ಲಿ ಲೋ ವೋಲ್ಟೇಜ್ ಬಂದು ಹೈ ವೋಲ್ಟೇಜಿಗೆ ಕನ್ವರ್ಟ್ ಆದಾಗ ಕರೆಂಟ್ ಬಂದು ತುಂಬ ಕಡಿಮೆ ಆಗುತ್ತೆ. ಸೊ ಇದರಿಂದ IR ಸ್ಕ್ವಯರ್ ಲಾಸಸ್ ಬಂದು ತುಂಬ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತೀವಿ ಹಾಗೂ ಸ್ಟೆಪ್ ಅಪ್ ಮಾಡಿ ಪವರ್ನ ಟ್ರಾನ್ಸ್ಮಿಷನ್ ಮಾಡ್ತೀವಿ ಫ್ರೆಂಡ್ಸ್. ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ನಿ, ಏಕೆ 11 KVನ ಡೈರೆಕ್ಟ್ ಆಗಿ 440 KVಗೆ ಏಕೆ ಸ್ಟೆಪ್ ಅಪ್ ಮಾಡ್ತಾರೆ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ನು ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನಲ್ಲಿ ವೋಲ್ಟೇಜ್ ಬಂದು, ಅಂದರೆ ಪ್ರೈಮರಿ ವೋಲ್ಟೇಜ್ ಬಂದು ತುಂಬ ಕಡಿಮೆ ಇರುತ್ತೆ, ಸೆಕೆಂಡರಿ ವೋಲ್ಟೇಜ್ನಲ್ಲಿ ಕನ್ವರ್ಟ್ ಮಾಡಿದಾಗ ಹೈ ವೋಲ್ಟೇಜಿಗೆ ಬರುತ್ತೆ ಫ್ರೆಂಡ್ಸ್. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾರ್ಮಲ್ ಆಗಿ ಕೊಡುವಂಥ ವೋಲ್ಟೇಜ್ಗಿಂತ ಸೆಕೆಂಡರಿ ವೈಂಡಿಂಗ್ನಲ್ಲಿ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಸರಿನಾ, ಮತ್ತು ಕರೆಂಟ್ ಬಂದು ಹೈ ಕರೆಂಟ್ ಆಗಿರುತ್ತೆ ಪ್ರೈಮರಿನಲ್ಲಿ, ಸೆಕೆಂಡರಿನಲ್ಲಿ ಲೋ ಕರೆಂಟ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ ಫ್ರೆಂಡ್ಸ್. ಸರಿನಾ, ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಅದೇ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಬಂದು ಪ್ರೈಮರಿ ವೈಂಡಿಂಗ್ನಲ್ಲಿ ಹೈ ವೋಲ್ಟೇಜ್ ಆಗಿರುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್ಗೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಪಕ್ಕದಲ್ಲಿ ಇರುತ್ತಲ್ಲ ಫ್ರೆಂಡ್ಸ್, ಆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನ 11 KV ಪವರ್ ಸಪ್ಲೈ ಕೊಡ್ತೀವಿ, ಅದನ್ನು 230 ಫೇಸ್ ಟು ಫೇಸ್ 440 ಫೇಸ್ ಟು ನ್ಯೂಟ್ರಲ್ ಕನ್ವರ್ಟ್ ಮಾಡಿಕೊಡುತ್ತೆ ಫ್ರೆಂಡ್ಸ್ ಅಲ್ವಾ. ಸೊ ಅದೊಂದು, ಮತ್ತು ಕರೆಂಟ್ ಬಂದು ತುಂಬ ಕಡಿಮೆ ಇರುತ್ತೆ ಲೋ ವೋಲ್ಟೇಜ್ನಲ್ಲಿ, ಸಾರಿ 11 KVನಲ್ಲಿ. ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಫ್ಯೂಸ್ನ ಅಸ್ಯೂಮ್ ಮಾಡ್ಕೊಳ್ಳಿ, ಇನ್ಕಮಿಂಗ್ ಫ್ಯೂಸ್ ಚಿಪ್ ರಾಡ್ ಹಾಕ್ತೀವಿ, ಹಂಗಾದ್ರೆ ಚಿಪ್ ಕಂಬಿ ಹಾಕ್ತೀವಿ ಫ್ರೆಂಡ್ಸ್ ಅಲ್ವಾ.
ಥಿಕ್ನೆಸ್ ತುಂಬ ಕಡಿಮೆ ಇರುತ್ತೆ. ಅದೇ ಸೆಕೆಂಡರಿ ಫ್ಯೂಸ್ನಲ್ಲಿ ನೋಡಿ, ಫ್ಯೂಸ್ ಬಂದು ಕಂಡಕ್ಟರ್ನ ಸೈಜ್ ಬಂದು ಜಾಸ್ತಿ ಇರುತ್ತೆ. ಆಲ್ರೆಡಿ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಏಕೆ ಇನ್ಕಮಿಂಗ್ ಫ್ಯೂಸ್ ಬಂದು ಚಿಕ್ಕದಾಗಿರುತ್ತೆ, ಔಟ್ಗೋಯಿಂಗ್ ಫ್ಯೂಸ್ ಬಂದು ಏಕೆ ಸ್ವಲ್ಪ ದಪ್ಪದಾಗಿರುತ್ತೆ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನು ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗಂದ್ರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನ ಪ್ರೈಮರಿ ವೈಂಡಿಂಗ್ನಲ್ಲಿ ಹೈ ವೋಲ್ಟೇಜ್ ಲೋ ಕರೆಂಟ್ ಇರುತ್ತೆ. ಸೆಕೆಂಡರಿ ವೈಂಡಿಂಗ್ನಲ್ಲಿ ಕನ್ವರ್ಟ್ ಮಾಡಿದಾಗ ಲೋ ವೋಲ್ಟೇಜಿಗೆ ಕನ್ವರ್ಟ್ ಮಾಡಿ ಹೈ ವೋಲ್ಟೇಜಿಗೆ ಕೊಡುತ್ತೆ ಫ್ರೆಂಡ್ಸ್. ಸೊ ಫಾರ್ ಎಕ್ಸಾಂಪಲ್ ಆಂಪ್ಲಿಫೈರ್ ಟ್ರಾನ್ಸ್ಫಾರ್ಮರ್ಗಳಿರ್ಬೋದು, ಸೊ ಕೊಡೋದು ವೋಲ್ಟೇಜ್ ಕಡೆ 230 ವೋಲ್ಟೇಜ್ ಕೊಡ್ತೀವಿ, ಸೊ ಅದನ್ನ 12 ವೋಲ್ಟ್ ಅಥವಾ 24 ವೋಲ್ಟ್ಗೆ ಕನ್ವರ್ಟ್ ಮಾಡಿ ಕೊಡುತ್ತೆ. ಆದರೆ ಕರೆಂಟ್ ಜಾಸ್ತಿ ಇರುತ್ತೆ ಅಲ್ವಾ ಫ್ರೆಂಡ್ಸ್, 5 ಆಮ್ಸ್ 15 ಆಮ್ಸ್ ಅಂತ ಮೆನ್ಷನ್ ಮಾಡ್ತಲ್ಲ, ಸೊ ಅದೇ ರೀತಿ ಇಲ್ಲವೇ ಫ್ರೆಂಡ್ಸ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನಲ್ಲಿ ಕರೆಂಟ್ ಜಾಸ್ತಿ ಇರುತ್ತೆ, ವೋಲ್ಟೇಜ್ ಕಡಿಮೆ ಇರುತ್ತೆ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನಲ್ಲಿ ವೋಲ್ಟೇಜ್ ಜಾಸ್ತಿ ಇರುತ್ತೆ, ಕರೆಂಟ್ ತುಂಬ ಕಡಿಮೆ ಇರುತ್ತೆ ಫ್ರೆಂಡ್ಸ್, ಸರಿನಾ? ಸೊ ಈ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಬಂದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ಈ ಟ್ರಾನ್ಸ್ಫಾರ್ಮರ್ನಲ್ಲಿ ಇರುವಂಥ ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ನಲ್ಲಿ ಇರುವಂಥ ಟರ್ನ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್ಗೆ ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಮಾತ್ರ ನೋಡಿ. ಸೊ ಪ್ರೈಮರಿ ವೈಂಡಿಂಗ್ನಲ್ಲಿ ನೋಡಿ ಫ್ರೆಂಡ್ಸ್, ಟರ್ನ್ಸ್ ಬಂದು ತುಂಬ ಕಡಿಮೆ ಆಯಿತು, ಸರಿನಾ? ಅದೇ ಸೆಕೆಂಡರಿ ವೈಂಡಿಂಗ್ನಲ್ಲಿ ಟರ್ನ್ಸ್ಗಳು ತುಂಬ ಜಾಸ್ತಿ ಆಯಿತು ಫ್ರೆಂಡ್ಸ್. ಸೊ ಟರ್ಮ್ಸ್ಗಳು ತುಂಬ ಜಾಸ್ತಿ ಇದ್ದಂಗೆ ವೋಲ್ಟೇಜ್ ಬಂದು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್, ಸರಿನಾ? ಟರ್ಮ್ಸ್ಗಳು ಕಡಿಮೆ ಇದ್ದಂಗೆ ವೋಲ್ಟೇಜ್ ಬಂದು ತುಂಬ ಕಡಿಮೆ ಇರುತ್ತೆ. ಈ ಸ್ಟೆಪ್ ಅಪ್ ಮಾಡೋದು ಮತ್ತು ಸ್ಟೆಪ್ ಡೌನ್ ಮಾಡೋದು ಬಂದು ಓನ್ಲಿ ಈ ವೈಂಡಿಂಗ್ನ ಟರ್ಮ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್, ಸರಿನಾ? ಟರ್ಮ್ಸ್ಗಳು ಜಾಸ್ತಿ ಆದಂಗೆ ವೋಲ್ಟೇಜ್ ಬಂದು ಜಾಸ್ತಿ ಆಗಿದೆ, ಕಡಿಮೆ ಆದಂಗೆ ವೋಲ್ಟೇಜ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್, ಇಷ್ಟೇ, ಇನ್ನೇನೇ ಇಲ್ಲ ಫ್ರೆಂಡ್ಸ್. ಸೊ ಅದೇ ಫ್ರೆಂಡ್ಸ್, ನಾ ಹೇಳ್ದಂಗೆ ಇದು ಬಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಇಲ್ಲೇ ಯೂಸ್ ಮಾಡಲ್ಲ, ಪವರ್ ಜನರೇಟಿಂಗ್ ಸ್ಟೇಷನಲ್ಲಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತಾರೆ. ಸೊ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿದಾಗ ಲೋ ವೋಲ್ಟೇಜ್ನ ಕೊಟ್ಟಾಗ ಹೈ ವೋಲ್ಟೇಜ್ ಕನ್ವರ್ಟ್ ಮಾಡಿ ಕೊಡುತ್ತೆ. ಸೊ ಹೈ ವೋಲ್ಟೇಜ್ನ ಟ್ರಾನ್ಸ್ಮಿಷನ್ ಮಾಡಬೇಕು, ಲೋ ವೋಲ್ಟೇಜಲ್ಲಿ ಟ್ರಾನ್ಸ್ಮಿಷನ್ ಮಾಡಿದ್ರೆ ಕರೆಂಟ್ ಜಾಸ್ತಿ ಇರುತ್ತೆ, ಅದರಿಂದ IR² ಲಾಸಸ್ ಬಂದು ತುಂಬ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಪವರ್ನ ಸ್ಟೆಪ್ ಅಪ್ ಮಾಡಿ ಟ್ರಾನ್ಸ್ಮಿಷನ್ ಮಾಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ ಫೇಸ್ಬುಕ್ ಗ್ರೂಪ್ನ ಮುಖಾಂತರ ಶೇರ್ ಮಾಡಿ ಫ್ರೆಂಡ್ಸ್. ಸೊ ನಮ್ಮ ಚಾನಲ್ನಲ್ಲಿ ವೈರಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಸೊ ನೀವು ನೋಡ್ಬೋದು ವೈರಿಂಗ್ ವೀಡಿಯೋಸ್ನ, ರೂಫ್ ವೈರಿಂಗ್ ಹಾಕಿರೋದು ಮತ್ತು ವಾಲ್ ಕಟ್ಟಿಂಗ್ ಕೂಡ ಮಾಡಬೇಕು ಅಂದಮೇಲೆ. ಸೊ ಮಾಡುವಂಥದ್ದನ್ನ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತೀವಿ, ಏಕೆಂದರೆ ಚಿಕ್ಕ ಚಿಕ್ಕ ವೀಡಿಯೋಸ್ನ ಶೂಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ರೀಸನಿಂದ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ವಾಲ್ ಕಟ್ಟಿಂಗ್ ಮತ್ತು ಚಿಕ್ಕ ಚಿಕ್ಕ ವೀಡಿಯೋಸ್ಗಳನ್ನ, ಒನ್ ಮಿನಿಟ್ 2 ಮಿನಿಟ್ಸ್ ಇರುತ್ತೆ, ಅವುಗಳನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಆ ಒಂದು ರೀಸನಿಂದ ನಾವು ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಟ್ವಿಟರ್ನಲ್ಲಿ ಫಾಲೋ ಮಾಡುವಂಥ ನೋಡಿರ್ತೀನಿ, ಒಬ್ಬೊಬ್ಬರು ಫಾಲೋ ಮಾಡ್ತಾ ಇದ್ದಾರೆ, ಸೊ ಫಾಲೋ ಮಾಡುವವರಿಗೆ ಗೊತ್ತಿರುತ್ತೆ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಇನ್ಸ್ಟಾಗ್ರಾಮ್ನಲ್ಲೂ ಅಷ್ಟೇ, ಓನ್ಲಿ ವೀಡಿಯೋಸ್ ಸಾರಿ ಫೋಟೋಸ್ಗಳು ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ, ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಹತ್ರ ಮೊಬೈಲ್ ಇಲ್ಲದ ಕಾರಣ ಸಿಸ್ಟಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮ್ಗೆ 1 ಮಿನಿಟ್ ಅಬೋವ್ ಇರಬೇಕು. ಸೊ ಅದಕ್ಕೆ ಫ್ರೆಂಡ್ಸ್ 1 ಮಿನಿಟ್ ಅಬೋವ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ವಾಟ್ಸಪ್ ಫೇಸ್ಬುಕ್ ಗ್ರೂಪ್ನ ಮುಖಾಂತರ. ಸೊ ಆದಷ್ಟು ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ, ಚಿಕ್ಕ ಚಿಕ್ಕ ವೀಡಿಯೋಸ್ಗಳನ್ನ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್, ವೈರಿಂಗ್ ವೀಡಿಯೋಸ್ನ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.